ನಾಯಿ ಮಾಂಸ ಗಲಾಟೆಯ ಸಂಬಂಧ ಈಗ ಪ್ರತಾಪ್ ಸಿಂಹ ಎಂಟ್ರಿ ಕೊಟ್ಟಿದ್ದಾರೆ, ನಾಳೆ ಸ್ಟೇಷನ್ಗೆ ಬರ್ತೀನಿ ನೀವು ಇರಬೇಕು ಅಂತ ಎಸಿಪಿಗೆ ಸವಾಲ್ ಹಾಕಿದ್ದಾರೆ. ಪುನೀತ ಕೆರೆಹಳ್ಳಿ ಬೆತ್ತಲುಗೊಳಿಸಿ ಹಿಂಸೆ ಮಾಡಿದ್ದೀರಿ ಅಂತ ಎಫ್ಬಿ ಪೋಸ್ಟ್ ಮಾಡೋ ಮೂಲಕ ಎಸಿಪಿ ಚಂದನ್ಗೆ ಪ್ರತಾಪ ಸಿಂಹ ವಾರ್ನಿಂಗ್ ಮಾಡಿದ್ದಾರೆ. ಎಸಿಪಿ ಚಂದನ್ ವಿರುದ್ಧ ಈಗ ಮಾಜಿ ಸಂಸದ ಪ್ರತಾಪ ಸಿಂಹ ಕಿಡಿಕಾರ್ತಾ ಇದ್ದಾರೆ. ಜುಲೈ 26ನೇ ತಾರೀಕು ಅವರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ರು ಕಾಟನ್ಪೇಟೆ ಠಾಣಾ ಪೊಲೀಸರು. ಈಗ ಬಂಧಿಸಿದ ಪೊಲೀಸರು ಠಾಣೆಯಲ್ಲಿ ಬೆತ್ತಲೆಗೊಳಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಖುದ್ದು ನಾನೇ ಸ್ಟೇಷನ್ಗೆ ಬರ್ತೀನಿ ನೀವು ಬನ್ನಿ ಅಂತ ಪ್ರತಾಪ ಸಿಂಹ ಕಿಡಿಕಾರಿದ್ದಾರೆ. ಪುನೀತ್ ಕೆರೆಹಳ್ಳಿಯನ್ನ ನಗ್ನಗೊಳಿಸಿ ವಿಡಿಯೋ ಮಾಡುವ ಆರೋಪ ಕೂಡ ಇದೆ. ಇನ್ನು ನಿನ್ನ ನಾಟಕ ಜಾಸ್ತಿ ಆಗಿದೆ ಅಂತ ಪೊಲೀಸರು ಕೂಡ ಹೇಳಿದ್ದಾರಂತೆ. ಇನ್ ಮುಂದೆ ಬಾಲ ಬಿಚ್ಚಿದ್ರೆ ವಿಡಿಯೋ ವೈರಲ್ ಮಾಡೋದಾಗಿಯೂ ಕೂಡ ಆರೋಪಿಸಿದ್ದಾರೆ ಅಂತ ಕೇಳಿ ಬಂದಿದೆ. ಪುನೀತ್ ಕೆರೆಹಳ್ಳಿಯ ಬೆನ್ನಿಗೆ ನಿಂತಿದ್ದಾರೆ ಈಗ ಮಾಜಿ ಸಂಸದ ಪ್ರತಾಪ ಸಿಂಹ. ಇವತ್ತು ಬೆಳಗ್ಗೆ 10 ಗಂಟೆಗೆ ವಿಜಯನಗರದ ಎಸಿಪಿ ಕಚೇರಿಗೆ ನಾನು ಬರ್ತೀನಿ, ಬರೋದಾಗಿ ಕೂಡ ಎಫ್ಬಿಯಲ್ಲಿ ಪೋಸ್ಟ್ ಹಾಕಿದ್ದಾರೆ. ಬಸವೇಶ್ವರ ನಗರ ಠಾಣೆಯಲ್ಲಿರೋ ವಿಜಯನಗರ ಎಸಿಪಿ ಕಚೇರಿಗೆ ಬೆಳಗ್ಗೆ 10 ಗಂಟೆಗೆ ಪ್ರತಾಪ ಸಿಂಹ ಆಗಮಿಸ್ತಾರೆ. ಇನ್ನು ಜಾಮೀನಿನ ಮೇಲೆ ಪುನೀತ್ ಕೆರೆಹಳ್ಳಿ ಅವರು ಬಿಡುಗಡೆಯಾಗಿದ್ರು. ಈಗ ಇದರ ಬೆನ್ನಲ್ಲೇ ಎಫ್ಬಿ ಪೋಸ್ಟ್ ಮಾಡೋ ಮೂಲಕ ಪ್ರತಾಪ ಸಿಂಹ ಕಿಡಿಕಾರಿದ್ದಾರೆ. ಎಸಿಪಿ ಚಂದನ್ ಅವರ ವಿರುದ್ಧ ಮಾಜಿ ಸಂಸದ ಪ್ರತಾಪ ಸಿಂಹ ಕಿಡಿಕಾರಿದ್ದಾರೆ, ಬಂಧಿಸಿ ಪೊಲೀಸ್ ಠಾಣೆಯಲ್ಲಿ ಬೆತ್ತಲೆಗೊಳಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಖುದ್ದು ನಾನು ಸ್ಟೇಷನ್ಗೆ ಬರ್ತೀನಿ, ಇದರ ಬಗ್ಗೆ ಮಾತಾಡ್ತೀನಿ, ನೀವು ಬನ್ನಿ ಅಂತ ಪ್ರತಾಪ ಸಿಂಹ ಎಫ್ಬಿ ಪೋಸ್ಟ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ನಾಳೆ 10 ಗಂಟೆಗೆ ಬೆಳಗ್ಗೆ ವಿಜಯನಗರದ ಎಸಿಪಿ ಕಚೇರಿಗೆ ಬರ್ತೀನಿ, ನೀವು ಬರಬೇಕು. ಬಸವೇಶ್ವರ ನಗರ ಠಾಣೆಯಲ್ಲಿರೋ ವಿಜಯನಗರದ ಎಸಿಪಿ ಕಚೇರಿಗೆ ಆಗಮಿಸ್ತೇನೆ ನಾನು ಇವತ್ತು ಬೆಳಗ್ಗೆ 10 ಗಂಟೆಗೆ ಅಂತ ಎಫ್ಬಿ ಪೋಸ್ಟ್ ಮೂಲಕ ತಿಳಿಸಿದ್ದಾರೆ. ಏನು ಜುಲೈ 26ನೇ ತಾರೀಕು ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧಿಸ್ತಾರೆ, ಬಂಧಿಸಿ ಜೈಲಿಗೆ ಹಾಕ್ತಾರೆ, ಬಂಧಿಸಿದ ಪೊಲೀಸ್ ಠಾಣೆಯಲ್ಲಿ ಬೆತ್ತಲೆಗೊಳಿಸಿದ್ದಾರೆ ಅಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಇದರಿಂದಾಗಿ ಖುದ್ದು ನಾನೇ ಸ್ಟೇಷನ್ಗೆ ಬರ್ತೀನಿ, ನೀವು ಬನ್ನಿ ಅಂತ ಪ್ರತಾಪ ಸಿಂಹ ಎಸಿಪಿಗೆ ಸವಾಲ್ ಹಾಕಿದ್ದಾರೆ.